ನೀವೇ ಯೋಚನೆ ಮಾಡಿ, ನಮ್ಮ ಜೀವನದಲ್ಲಿ ಮುಳ್ಳುಗಳು ಬರೋದು ಸಹಜ. ತೆಗೆದು ಕಿತ್ತು ಬಿಸಾಕ್ತಾ ಇರಬೇಕು, ಜೀವನ ನಡೆಸ್ತಾ ಇರಬೇಕು. ನೀವೇನ್ರಿ ಒಂದೆರಡು ಮಾತಾಡ್ತೀರ ಹೋಗ್ತೀರ, ಅದು ಕಷ್ಟ ಅನುಭವಿಸ್ತವನಿಗೆ ಅದು ಗೊತ್ತು ಅಂತ ನೀವು ಹೇಳ್ತೀರ. ಸೊ ಓಕೆ, ಅದು ನಿಜನೇ, ನಾವು ಒಂದೆರಡು ಮಾತಾಡಿ ಹೋಗ್ಬೋದು. ನಮ್ಮ ಜೀವನದಲ್ಲಿ ನಮಗೂ ಕಷ್ಟ ಇರುತ್ತೆ ಸಾಹೇಬ್ರೆ, ಇರಲಾರ್ದು ಜೀವನ ಇಲ್ಲ ಅಂತ ಹೇಳ್ತಿದ್ದೀನಲ್ಲ. ಕಷ್ಟ ಇದೆ, ಆದರೂ ನಾನು ಎಂಜಾಯ್ ಮಾಡ್ತಾ ವಿಡಿಯೋ ಮಾಡ್ತಿರ್ತೀನಿ. ನಾನು ಅಷ್ಟು ಕಷ್ಟ ನಿಜವಾಗ್ಲು ಹೇಳ್ಬೇಕಂದ್ರೆ ನಿಮಗಿರುತ್ತೋ ಇಲ್ಲ ಗೊತ್ತಿಲ್ಲ, ನನಗೆ ತುಂಬಾ ಇದೆ. ಬಟ್ ಆದರೆ ನಾನು ನಿಮ್ಮ ಮುಂದೆ ಖುಷಿಯಾಗಿ ಸಂತೋಷದಿಂದ ಹ್ಯಾಪಿಯಾಗಿದ್ದೀನಿ ಅಂದರೆ ಲೈಫ್ನ ಯಾವುದಾದ್ರೂ ಒಂದು ಕೆಲಸದ ಮಧ್ಯೆ ಸಿಗಾಕ್ಬಿಡಬೇಕು. ಟೆನ್ಷನ್ ಅನ್ನೋ ಯೋಚನೆ ಅನ್ನೋದು ಆಟೋಮೆಟಿಕ್ ಬಂತಂದರೆ ನಾವು ಬೇರೆ ಕೆಲಸಕ್ಕೆ ಕೈ ಹಾಕ್ತಾ ಇರಬೇಕು. ಇಲ್ದಿದ್ರೆ ಟೆನ್ಷನ್ ಅನ್ನೋದು ಬಂತಂದರೆ ಮಾನಸಿಕ ಆರೋಗ್ಯ ಅನ್ನೋದು ನಮಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಔಷಧಿನಿಲ್ಲ, ಇದು ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ. ಔಷಧಿ ಇರಲಾರ್ದಂಥ ಕಾಯಿಲೆ ಬರುತ್ತೆ ಅಂದರೆ ಆ ಟೆನ್ಷನ್ನ ಬಿಟ್ಟಾಕಿ ಲೈಫ್ನ ಎಂಜಾಯ್ ಮಾಡಬೇಕು. ನಿಮ್ಗೆ ಯಾವುದು ಇಷ್ಟನೋ ಅದ್ರ ಕಡೆ ಗಮನ ಕೊಟ್ಟು ಅದನ್ನೇ ಮಾಡ್ತಾ ಇರಬೇಕು. ಇದು ಜೀವನದ ಬೆಸ್ಟ್ ಟರ್ನಿಂಗ್ ಪಾಯಿಂಟ್ ನಿಮ್ಮ ಲೈಫಲ್ಲಿ ಕೊಡುತ್ತೆ ಗೊತ್ತಾ. ನನಗೆ ತುಂಬಾ ಕಷ್ಟ ಇದೆ, ಬಟ್ ಆದರೆ ನನಗೆ ವಿಡಿಯೋ ಮಾಡೋದಂದರೆ ತುಂಬ ಇಷ್ಟ. ಜನಗಳಿಗೆ ಮನರಂಜಿಸಬೇಕಂದ್ರೆ, ಡ್ಯಾನ್ಸ್ ಮಾಡಬೇಕಂದ್ರೆ ಅತಿ ತುಂಬ ಇಷ್ಟ. ಸೊ ನಾನು ಡ್ಯಾನ್ಸ್ ಮಾಡ್ತಿರ್ತೀನಿ, ಡ್ಯಾನ್ಸು ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಬೇಕಾದ್ರೆ ನೋಡಿ. ಆದರೂ ಈ ಥರ ಒಳ್ಳೆ ಮಾಹಿತಿ ಕೊಡ್ತಾ ಇರ್ತೀನಿ. ಅದಕ್ಕೆ ನನ್ನಂಥ ಕಷ್ಟದ ಜೀವಿಗಳು ಎಷ್ಟೋ ಜನ ಇರ್ತಾರೆ, ಅವರಿಗೆಲ್ಲ ಈ ಮಾತು ಕೇಳಿ ಇಷ್ಟ ಆಗಲಿ, ಅವರು ಜೀವನದಲ್ಲಿ ಹೌದಲ್ಲ ನಾನ್ಯಾಕೆ ಈ ಥರ ಇರಬೇಕು ಅನ್ನೋ ಭಾವನೆ ಬರಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅಲ್ವಾ ನಿಜ ಅಲ್ವಾ, ಕಷ್ಟ ಇಲ್ಲದ ಜೀವಿದೆಯಾ ಯೋಚನೆ ಮಾಡಿ. ಅದಕ್ಕೋಸ್ಕರನೇ ನಾವು ಬಾಳ್ತಿರೋದು ಜೀವನ, ಈ ಲೈಫು ಹೊಟ್ಟೆಗಾಗಿ ಬಟ್ಟೆಗಾಗಿ, ಲೈಫ್ನ ಎಂಜಾಯ್ ಮಾಡೋಕ್ಕಾಗಿ, ನಮ್ಮ ನಂಬಿದ್ರನ್ನ ಖುಷಿಯಾಗಿಡೋಕೆ ಅಲ್ವಾ. ನಮ್ಮ ಕಷ್ಟ ಇದೆ, ನಮ್ಮ ಜೀವನಕ್ಕೆ ಫ್ಯಾಮಿಲಿನೇ ಆಗ್ತಿಲ್ಲ, ಯಾರೂ ಆಗ್ತಿಲ್ಲ ಅಂತ ನೀವು ಕೈ ಕಟ್ಕೊಂಡು ಬಾಯಿ ಮುಚ್ಚಂಗೆ ಕೂಡೋದಿಲ್ಲ. ನಮ್ಮ ಫ್ಯಾಮಿಲಿ ಆಗ್ತಿಲ್ಲ, ಓಕೆ, ನಮ್ಮ ಫ್ಯಾಮಿಲಿ ಲಾಸ್ಟಿಗೆ ನೀ ಇಲ್ಲದೆ ನಮ್ಮ ಕೈಲಿ ಬದುಕೋಕ್ಕಾಗಲ್ಲ ಅನ್ನೋ ಆ ರೇಂಜಿಗೆ ನೀವು ಬದುಕಿ ತೋರಿಸ್ಬೇಕು. ಜೀವನ ಅಂದಮೇಲೆ ಯಾರಾದರೂ ಒಬ್ಬರು ಬಂದು ನಮ್ಮ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಕೊಟ್ಟೆ ಕೊಡ್ತಾರೆ, ಅದು ಹೆಂಡತಿ ಆಗಿರಲಿ, ಅಣ್ಣ ತಮ್ಮನೇ ಆಗಿರಲಿ, ತಂದೆ ತಾಯಿನೇ ಆಗಿರಲಿ, ಫ್ರೆಂಡ್ಸ್ ರಿಲೇಷನ್ಶಿಪ್ಪಲ್ಲಿ ಯಾರೋ ಒಬ್ಬರಾಗಿರಲಿ, ಟರ್ನಿಂಗ್ ಪಾಯಿಂಟ್ ಒಂದು ಹೆಣ್ಣಿಲ್ಲದೆ ಈ ದೇಶ ಇರುತ್ತಾ ಹೇಳಿ? ಇದ್ದೇ ಇರುತ್ತೆ. ನಿಮ್ಮ ಲೈಫಲ್ಲಿ ಲವ್ ಬ್ರೇಕಪ್ಪು ನಮ್ಮ ಜೀವನನೇ ಮುಣಿಗೋಯ್ತು ಅಂತ ಅನ್ಕೋಬಾರ್ದು. ನಿಮ್ಮ ಜೀವನ ಬೆಳಗೋಕ್ಕೆ ಇನ್ನೊಬ್ಬ ಒಂದು ಹುಡುಗಿ ಆದಂತ ತಿಳ್ಕೊಬೇಕು. ಅದಕ್ಕೋಸ್ಕರ ಈ ಹುಡುಗಿ ಓದು, ಇನ್ನೊಂದು ಹುಡುಗಿ ಬರುತ್ತೆ, ನಮ್ಮ ಜೀವನದಲ್ಲಿ ಬೆಳಕಾಗ್ತಾಳೆ ಅಂತ ತಿಳ್ಕೊಂಡು ಜೀವನ ಮಾಡಬೇಕು ಹೊರತು ನನ್ನ ಲೈಫ್ ಇಲ್ಲಿಗೆ ಹೆಂಡಾಯಿತು ಫುಲ್ ಸ್ಟಾಪ್ ನಾವು ಇಟ್ಕೊಂತೀವಿ ಹೊರತು ಬೇರೆ ಯಾರೂ ಇಟ್ಟಿರಲ್ಲ. ನಿಮ್ಮನ್ನು ನಂಬಿ ಎಷ್ಟೋ ಜನ ಬದುಕ್ತಾ ಇರ್ತಾರೆ ನಿಮ್ಮ ಫ್ಯಾಮಿಲಿಯಲ್ಲಿ, ರಿಲೇಷನ್ದಲ್ಲಿ. ನೀವು ಚೆನ್ನಾಗಿರ್ಬೇಕು, ದುಡ್ಡು ಕ್ಯಾಶು ಹಣ ಸಂಬಂಧ ರಿಲೇಷನ್ಶಿಪ್ ಇವೆಲ್ಲ ಇರುತ್ತೆ. ಫ್ರೆಂಡ್ಶಿಪ್ಪಲ್ಲಿ ಹವಮಾನ ಮಾಡ್ತಿರುವಂಥ ವ್ಯಕ್ತಿಗಳು ಇರ್ತಾರೆ, ಅವ್ರ ಮುಂದೆ ನೀವು ಯಾವಾಗಲೂ ನಗು ನಗುತ್ತಾ ಇದ್ದು ಇಂಜೆಕ್ಷನ್ ಕೊಟ್ಟಾಗಿರ್ಬೇಕು ಅವ್ರಿಗೆ. ಆ ಥರ ಅವ್ರ ಮುಂದೆ ಯಾವಾಗಲೂ ಹವಮಾನ ಮಾಡ್ತಿರುವಂಥ ವ್ಯಕ್ತಿಗಳ ಮುಂದೆ ನೀವು ನಗು ನಗ್ತಾ ಇದ್ದರೆ ನೀವು ನೋಡಿ ಯಾರ ರೇಂಜಿಗೆ ಹೋಗ್ತೀರಾ. ನಿಮ್ಮ ಜೀವನದಲ್ಲಿ ಕಷ್ಟ ಅನ್ನೋದು ಅತಿ ಮುಖ್ಯವಾಗಿ ಕಡಿಮೆ ಆಗುತ್ತೆ, ಸುಖ ಸಂತೋಷ ಅನ್ನೋದು ಅತಿ ಮುಖ್ಯವಾಗಿ ಹೆಚ್ಚಾಗುತ್ತೆ ನಿಮ್ಮ ಜೀವನದಲ್ಲಿ. ನನಗೆ ಗೊತ್ತಿರುವಂಥ ಪಾಯಿಂಟ್ಸ್ಗಳು ಹೇಳ್ತೀನಿ, ಬಟ್ ಆದರೆ ಇನ್ನೂ ಹೇಳ್ತೀನಿ, ಬಟ್ ಆದರೆ ವೀಡಿಯೋ ಸಾಕಾಗಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ ಕಂಪ್ಲೀಟ್ ಮಾಡ್ತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿರು ಥ್ಯಾಂಕ್ ಯು, ಬಾಯ್ ಬಾಯ್. ಸಿಗ್ತಾ ಇರ್ತೀನಿ ಯೂಟ್ಯೂಬ್.